ಶರಣ ಅಂತೇಳಿ. ಹಾಂ, ಯಾವ ತಾಲೂಕು ಬರುತ್ತೆ ನಿಮ್ಮದು? ಕೂಡಲಿ ತಾಲೂಕು ಬರುತ್ತೆ ಸರ್. ಯಾವ ಊರು? ಕ್ಯಾಸನಕೆರೆ. ಹಾಂ, ಏನು ಕುಡಿಯೋ ನೀರಿಂದ ಏನು ವ್ಯವಸ್ಥೆ ಐತಿ ಫಿಲ್ಟರ್ ವ್ಯವಸ್ಥೆಯಿಂದ? ಇದಕ್ಕೆ ಫಸ್ಟ್ ಆಫ್ ಆಲ್ ಇದಕ್ಕೆ ಏನು ಸೇಫ್ಟಿ ಇಲ್ಲ ಸರ್. ಓಕೆ. ಯಾರಮ್ಮ ಒಂದು ಕಲ್ಲು ಎತ್ತಕ್ಕೆ ಹೋಗ್ತಿರ್ತಾರೆ, ಗ್ಲಾಸ್ ಎಲ್ಲ ಹೊಡೆದಾಕ್ತಿರ್ತಾರೆ. ಹ್ಞೂ. ಪೈಪ್ ಆಗಲಿ ಏನಾಗಲಿ ಸರ್, ವ್ಯವಸ್ಥೆ ಇಲ್ಲ. ಇದು ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತೆ? ಇದು ಚೌಡಪ್ಪ ಪಂಚಾಯತಿ ವ್ಯಾಪ್ತಿ. ಹೌದಾ? ಹಾಂ. ಮತ್ತು ಈ ಪಿ ಡಿ ಓ ಏನಾನ ಈ ಕಡೆ ಗಮನಿಸ್ತಿಲ್ಲ ಈ ಕಡೆ ಕುಡಿಯೋ ನೀರು ಕಡೆ? ಎರಡು ಸಾವಿರ ಯಾರು ಗಮನಿಸಿಲ್ಲ. ಯಾರು ಬಂದಿಲ್ಲ, ಏನು ಕುಡಿಯೋ ನೀರು ಸಮಸ್ಯೆ ಏನೋ ಸಮಸ್ಯೆ ಸರ್. ಎಲ್ಲ ಹಂಗೆ ಫಿಲ್ಟರ್ ವಾಟರ್ ಎಲ್ಲ ಊರಲ್ಲಿ ಈಗ ತಾನೇ ಚಾಲು ಆಗ್ತಿದಾವೆ. ಎರಡು ಕಡೆ ಆಗಿರೋದ್ರೆ ಕೆಟ್ಟೋಗಿದೆ, ಬಟ್ ಅದ್ರ ಮುಂದೆ ಯಾರು ಏನು ಯಾರು ದುರಸ್ತಿ ಮಾಡಿಲ್ಲ. ಯಾರು ಏನು ದುರಸ್ತಿನೇ ಮಾಡಿಲ್ಲ. ಹ್ಞೂ. ಅಧ್ಯಕ್ಷ ಆಗಲಿ ಜನಪ್ರತಿನಿಧಿಗಳು ಅಲ್ಲಿ ಯಾರು ಆ ಕಡೆ ಗಮನಿಸಿಲ್ಲ. ಯಾರು ಕೇರ್ತಾನೆ ಸರ್, ಯಾರು ಕೇರ್ತಾನೆ ಹಂಗೆ ಕೇರಿ ತಗೊಂಡ್ರೆ 2 ವರ್ಷ ಟೈಮ್ ಬೇಕಾಗಿಲ್ಲ ಸರ್. ಬೇಕಾಗಿದ್ದಲ್ಲ ಸರ್, ಅದಕ್ಕೆ ಫಸ್ಟ್ ಆಫ್ ಆಲ್ ಗೇಟ್ ಮಾಡಿಸಿಲ್ಲ, ಇಷ್ಟೆಲ್ಲ ಮಾಡಿಸಿದ್ರೆ ಅದಕ್ಕೆ ಗೇಟ್ ಇಲ್ಲ ಸರ್. ನೋಡಿ ಎಲ್ಲರೂ ಈ ಗಲೀಜಾಗ ಎಲ್ಲ ಸರ್. ನಮ್ಮ ಕಡೆ ಹೇಳಿ, ಬೇಗ ಮುಗಿಸ್ತೆ ಸರ್, ಇದು ಸ್ಮೆಲ್ ತಡಿಯಕ್ಕೆ ಆಗ್ತಿಲ್ಲ. ಇದು ಫಿಲ್ಟರ್ ನೀರು ಅಂತ ಹೇಳ್ತೀವಿ, 5 ನಿಮಿಷ ನಿಲ್ಲಕ್ಕಾಗಲ್ಲ ಇಲ್ಲಿ. ಅಷ್ಟು ಅವ್ಯವಸ್ಥೆ ತಾಣ ಆಗಿದೆ. ಎಲ್ಲ ಹೊಡೆದ್ಬಿಟ್ಟಾರೆ ಸರ್, ಎಲ್ಲ ಮುರಿದಾಕಿದ್ದಾರೆ. ಈ ಟ್ಯಾಂಕಿಗಳು ಸುಮ್ಮನೆ ವೇಸ್ಟ್ ಎಲ್ಲ. ಇಲ್ಲಿ ಒಳಗೆ ನೋಡಿ ಸರ್, ಏನು ಒಂದು ಧೂಳಿದೆ ನೋಡಿ ಇಲ್ಲಿ ಒಳಗಡೆ ಎಲ್ಲ ನೋಡಿ, ಎಷ್ಟು ಧೂಳಿದೆ ಎಷ್ಟಿದೆ. ಇದು ಫಸ್ಟ್ ಆಫ್ ಆಲ್ ಸೇಫ್ಟಿ ಇಲ್ಲ, ಹಂಗೆ ಸೇಫ್ಟಿನೇ ಇಲ್ಲ. ಪಿಡಿಯವರಾಗಲಿ ಯಾರೇ ಆಗಲಿ, ಏನು ಮೆಂಬರ್ಸ್ ಆಗಲಿ, ಯಾರು ಗಮನಿಸಿಲ್ಲ. ಯಾರು ಗಮನಿಸಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು.